ಬೆಂಗಳೂರಲ್ಲಿ ಈ ರೀತಿಯ ಪರಿಸ್ಥಿತಿ ಆದ್ರೆ ಏನು ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಮಳೆಯಿಂದ ಬೆಳೆದಂತಹ ಬೆಳೆಗಳು ಸಂಪೂರ್ಣವಾಗಿ ನಾಶವಾಗಿದೆ. ನಿರಂತರ ಮಳೆಗೆ ರಾಗಿ ಬೆಳೆ ಮೊಳಕೆ ಹೊಡೆದಿದ್ರೆ ತೋಟದಲ್ಲಿನ ದ್ರಾಕ್ಷಿ ಕೊಳಿತಾ ಇದೆ. ಜೊತೆಗೆ ಗುಲಾಬಿ ಸೇವಂತಿ ತೋಟಗಳು ಕೂಡ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಮುದ್ದು ಕೃಷ್ಣ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಅತಿಯಾದ ಮಳೆಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣದ ಬೆಳೆ ನಾಶ ಆಗಿದೆ. ಅದರಲ್ಲೂ ಇವತ್ತು ದ್ರಾಕ್ಷಿ ಬೆಳೆಗಾರರಂತೂ ಇವತ್ತು ಮಳೆಗೆ ನಲುಗಿ ಹೋಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಅದರಲ್ಲೂ ಕೂಡ ಯಥೇಚ್ಛವಾಗಿ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ. ಅದು ಬೆಂಗಳೂರು ಬ್ಲೂ ಸೇರಿದಂತೆ ಎಲ್ಲ ರೀತಿಯ ದ್ರಾಕ್ಷಿಯನ್ನು ಬೆಳೆಯಲಾಗುತ್ತೆ. ಆದರೆ ಇವತ್ತು ದ್ರಾಕ್ಷಿ ತೋಟಗಳು ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನು ತಾವು ನೋಡ್ತಾ ಇದ್ರ. ಚಿಕ್ಕಬಳ್ಳಾಪುರ ತಾಲೂಕಿನ ಮಂಚನಬಲೆ ಗ್ರಾಮದ ಬಳಿ ಇರುವಂತಹ ರೈತರೊಬ್ಬರ ದ್ರಾಕ್ಷಿ ತೋಟ ಸಂಪೂರ್ಣ ಜಲಾವೃತ ಆಗಿದೆ. ಇವತ್ತು ದ್ರಾಕ್ಷಿ ತೋಟದಲ್ಲಿ ನೀರು ಹರಿತಾ ಇದೆ ಇವತ್ತು. ಹಾಗಾಗಿ ಇಡೀ ದ್ರಾಕ್ಷಿ ತೋಟ ಸಂಪೂರ್ಣ ಜಲಾವೃತ ಆಗಿರುವಂಥದ್ದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಕಷ್ಟಪಟ್ಟು ಇವತ್ತು ದ್ರಾಕ್ಷಿಯನ್ನು ಚೆನ್ನಾಗಿ ಬೆಳೆದಿದ್ರು. ಇವತ್ತು ಒಳ್ಳೆ ರೀತಿಯ ಗೊಂಚಲುಗಳು ಕೂಡ ಬಂದಿದ್ವು. ಬೆಂಗಳೂರು ಬ್ಲೂ ದ್ರಾಕ್ಷಿ ತಾವು ನೋಡ್ತಾ ಇದ್ರ. ಆದರೆ ಇವತ್ತು ಅತಿಯಾದ ಮಳೆಗೆ ಎಲ್ಲ ದ್ರಾಕ್ಷಿ ಗೊಂಚಲುಗಳು ಸಹ ಇವತ್ತು ಗಿಡಗಳಲ್ಲೇ ಇವತ್ತು ಕೊಳತೋಗ್ತಾ ಇದೆ. ತಾವು ನೋಡ್ಬೋದು, ಇದು ಬೆಂಗಳೂರು ಬ್ಲೂ ಅಂತ ಇವತ್ತು ನೋಡಿ ಯಾವ ರೀತಿ ಕೊಳತೋಗಿದೆ. ಇದು ಕೊಳತೋಗಿದೆ ಸಂಪೂರ್ಣವಾಗಿ. ಈ ರೀತಿ ಅಂದರೆ ಗಿಡದಲ್ಲ ಬಿಟ್ಬಿಟ್ಟಿದ್ರೆ ಈಗ ಇದನ್ನು ಕಟಾವು ಮಾಡಲಿಕ್ಕೂ ಆಗ್ತಾ ಇಲ್ಲ. ಆ ರೀತಿಯ ಪರಿಸ್ಥಿತಿ ಇದೆ. ಯಾಕೆಂದರೆ ಇವತ್ತು ತೋಟಗಳಲ್ಲೆಲ್ಲವೂ ಕೂಡ ಇವತ್ತು ನೀರು ತುಂಬಿಕೊಂಡಿದೆ. ಹಾಗಾಗಿ ಕಟಾವು ಮಾಡಲಿಕ್ಕೆ ಯಾವುದೇ ರೀತಿಯ ವರ್ತಕರು ಮುಂದೆ ಬರ್ತಾ ಇಲ್ಲ. ಪರಿಣಾಮ ಇವತ್ತು ರೈತರು ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಬೆಳೆದಂಥ ಇವತ್ತು ದ್ರಾಕ್ಷಿ ಎಲ್ಲವೂ ಕೂಡ ಇವತ್ತು ತೋಟಗಳಲ್ಲೇ ಕುಳಿತಾ ಇದೆ. ತಾವು ನೋಡ್ಬೋದು, ಇಲ್ಲಿ ನೋಡ್ಬೋದು ಯಾವ ರೀತಿ ಗೊಂಚಲುಗಳೆಲ್ಲ ಹಾಳಾಗಿದೆ ಅನ್ನೋದು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಅದರಲ್ಲೇ ಇವತ್ತು ಕೈ ಮುಟ್ಟಿದ್ರೆ ಸಾಕು, ಎಲ್ಲವೂ ಕೂಡ ಉದುರು ಹೋಗ್ತಾ ಇದೆ. ಹಾಗಾಗಿ ಇವತ್ತು ದ್ರಾಕ್ಷಿಯನ್ನು ಕಟಾವು ಮಾಡಲಿಕ್ಕೆ ಯಾರು ಕೂಡ ಬರ್ತಾ ಇಲ್ಲ. ಹಾಗಾಗಿ ರೈತರು ಇವತ್ತು ಲಕ್ಷಾಂತರ ರೂಪಾಯಿ ಬಂಡವಾಳವನ್ನು ಹೂಡಿ ಇವತ್ತು ದ್ರಾಕ್ಷಿಯನ್ನು ಬೆಳಿಬೇಕಾಗುತ್ತೆ. ಯಾಕೆಂದರೆ ದ್ರಾಕ್ಷಿ ಬೆಳೆ ಬೆಳೆಯಲಿಕ್ಕೆ ಇವತ್ತು ಕ್ರಿಮಿನಾಶಕಗಳನ್ನು ಬಳಕೆ ಮಾಡಬೇಕಾಗುತ್ತೆ. ಒಂದು ರೀತಿ ಸೂಕ್ಷ್ಮ ಬೆಳೆ ಅಂತಲೇ ಹೇಳ್ಬೋದು. ರೈತರು ಕಷ್ಟಪಟ್ಟು ಈ ಭಾಗದಲ್ಲಿ ಬೆಳೀತಾರೆ. ಅದರಲ್ಲೂ ಕೂಡ ಈ ಒಂದು ಬೆಳೆಗೆ ಉಷ್ಣಾಂಶ ಇರಬೇಕು, ಅಂದರೆ ಸೂರ್ಯನ ಬಿಸಿಲು ಇರಬೇಕು. ಆದರೆ ಇವತ್ತು ಕಳೆದ ಒಂದೂವರೆ ತಿಂಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಕೂಡ ಭಾಳ ಮಳೆ ಆಗ್ತಿದೆ. ಹಾಗಾಗಿ ಪರಿಣಾಮ ಇವತ್ತು ಎಲ್ಲ ಬೆಳೆಗಳು ಕೂಡ ಹಾಳಾಗಿರುವಂಥದ್ದು. ಅದರಲ್ಲಿ ಇವತ್ತು ದ್ರಾಕ್ಷಿ ಕೂಡ ಹಾಳಾಗಿರುವಂಥದ್ದು. ದ್ರಾಕ್ಷಿಯ ತೋಟಗಳು ಇವತ್ತು ಜಲಾವೃತ ಆಗಿರುವಂಥದ್ದು. ಸಾವಿರಾರು ಎಕರೆಯಲ್ಲಿ ಇವತ್ತು ದ್ರಾಕ್ಷಿ ಬೆಳೆಯನ್ನು ರೈತರು ಬೆಳೀತಾರೆ ಇದೇ ರೀತಿ. ಆದರೆ ಇವತ್ತು ಎಲ್ಲ ಬೆಳೆಗಳು ಕೂಡ ಇವತ್ತು ಹಾಳಾಗ್ತಾ ಇರುವಂಥದ್ದು ರೈತರಿಗೆ ಒಂದು ರೀತಿ ನುಂಗಲಾರದ ತುತ್ತಾಗಿದೆ. ಯಾಕೆಂತಂದರೆ ಕಷ್ಟಪಟ್ಟು ಬೆಳೆದಿದ್ರು, ಇನ್ನೇನು ಕೈಗೆ ಬರುತ್ತೆ, ಬೆಳೆ ಬಂದಿದೆ, ಎಲ್ಲವನ್ನು ಕೂಡ ಮಾರಾಟ ಮಾಡಿ ಒಳ್ಳೆ ದುಡ್ಡು ನೋಡಬಹುದು ಅಂತ ಅಂದ್ಕೊಂಡಿದ್ರು. ಆದರೆ ಇವತ್ತು ಎಲ್ಲವೂ ಕೂಡ ಇವತ್ತು ಮಳೆ ತನ್ನ ಆಹುತಿ ಪಡ್ಕೊಂಡ್ಬಿಟ್ಟಿದೆ. ಇವತ್ತು ರೈತರು ಕಷ್ಟಪಟ್ಟು ಬೆಳೆದಂಥ ಬೆಳೆಗಳೆಲ್ಲ ಇವತ್ತು ಜಲಾವೃತ ಆಗ್ತಿರುವಂಥದ್ದು. ಕಣ್ಣೆದುರಿಗೆ ಇವತ್ತು ಏನೂ ಮಾಡಲಿಕ್ಕೆ ಆಗ್ತಾಯಿಲ್ಲ ರೈತರಿಗೆ. ಆ ರೀತಿಯ ಪರಿಸ್ಥಿತಿ ಇರುವಂಥದ್ದು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕು ಅಂತಂದರೆ ಅದರಲ್ಲಿ ದ್ರಾಕ್ಷಿಯನ್ನು ಜಾಸ್ತಿಯೇ ಬೆಳೀತಾರೆ ರೈತರು, ಕಷ್ಟಪಟ್ಟು ಬೆಳೆದಂಥ ಬೆಳೆ. ಆದರೆ ಇವತ್ತು ಪರಿಸ್ಥಿತಿ ನೋಡಿದ್ರೆ ನಿಜಕ್ಕೂ ಕಣ್ಣೀರು ಬರುತ್ತೆ ರೈತರ ದುಸ್ಥಿತಿಯನ್ನು ನೋಡಿದ್ರೆ ನಮಗಂತೂ. ಯಾಕೆಂದರೆ ನೋಡ್ಬೋದು ಭಾಳ ಕಷ್ಟಪಟ್ಟಿದ್ದಾರೆ ರೈತರು. ಆದರೆ ಇವತ್ತು ಕೈಗೆ ಬಂದ ತೂತು ಬಾಯಿಗೆ ಬರದಂಥ ಪರಿಸ್ಥಿತಿ ಇವತ್ತು. ದ್ರಾಕ್ಷಿ ಅಂತಂದರೆ ಸಾಕು ಚಿಕ್ಕಬಳ್ಳಾಪುರದಲ್ಲಿ, ಅದರಲ್ಲೂ ಕೂಡ ಯಥೇಚ್ಛವಾಗಿ ರೈತರು ಬೆಳೆಯುವಂಥದ್ದು ಬೆಳೆ ಈ ಭಾಗದಲ್ಲಿ. ಇವತ್ತು ಇಡೀ ತೋಟ ಒಂದು ರೀತಿ ಜಲಮಯ ಆಗಿದೆ. ದ್ರಾಕ್ಷಿ ಗೊಂಚಲುಗಳೆಲ್ಲವೂ ಕೂಡ ಗಿಡಗಳೆಲ್ಲ ಇವತ್ತು ಒಂದು ರೀತಿ ಕೊಳೆತೋಗ್ತಿದೆ, ಒಂದು ರೀತಿ ವಾಸನೆ ಬರೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹಾಗಾಗಿ ಇದನ್ನು ಕಟಾವು ಮಾಡಲಿಕ್ಕೂ ಕೂಡ ಸಾಧ್ಯ ಇಲ್ಲ. ಯಾರು ಕೂಡ ಕೂಲಿ ಆಳುಗಳು ಬಂದು ಇಲ್ಲಿ ಕಟ್ ಮಾಡಿಕೊಂಡು, ಅದರಲ್ಲೂ ವರ್ತಕರು ಮುಂದೆ ಬರಲ್ಲ. ಈ ಬಹುತೇಕ ಇದು ಎಲ್ಲವೂ ಕೂಡ ನಮ್ಮ ರಾಜ್ಯದಿಂದ ಬೇರೆ ರಾಜ್ಯಗಳಿಗೆ ಇಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ. ಹಾಗಾಗಿ ಇವತ್ತು ರೈತರು ಏನೂ ಮಾಡಲಿಕ್ಕೆ ಆಗ್ತಿಲ್ಲ. ಹಾಗಾಗಿ ತೋಟಗಳಲ್ಲೇ ಆಗಿಬಿಟ್ಟಿದ್ದಾರೆ. ಬಟ್ ಇನ್ನೊಂದು ಸಮಸ್ಯೆ ಕೂಡ ಆಗುತ್ತೆ. ಈ ದ್ರಾಕ್ಷಿ ಗೊಂಚಲುಗಳೇನಿದೆ ಇದನ್ನು ಹೀಗೆ ಗೊಂಚಲುಗಳನ್ನು ಗಿಡಗಳಲ್ಲಿ ಹಾಗೆ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಈ ಗಿಡ ಏನಿದೆ ಈ ಗಿಡಕ್ಕೆ ಡ್ಯಾಮೇಜ್ ಆಗುತ್ತೆ. ಹಾಗಾಗಿ ಅದು ಕೂಡ ಒಂದು ಸಮಸ್ಯೆ. ಹಾಗಾಗಿ ಈಗೇನಿದೆ ಇದನ್ನು ತೆರವು ಮಾಡಲೇಬೇಕು, ಅದಕ್ಕೊಂದಷ್ಟು ಕೂಲಿ ಆಳುಗಳನ್ನ ಹುಡುಕಬೇಕು. ಈಗ ನೋಡಿದ್ರೆ ಕೂಲಿ ಆಳುಗಳು ಬರಬೇಕು ಅಂತಂದರೆ ಇಲ್ಲಿ ತೋಟದಲ್ಲೆಲ್ಲ ಮಳೆ ನೀರು ತುಂಬ್ಕೊಂಡ್ಬಿಟ್ಟಿದೆ ಸಹಜವಾಗಿ. ಹಾಗಾಗಿ ಭಾಳ ಕಷ್ಟ ಆಗ್ತಿದೆ. ರೈತರು ಒಂದು ರೀತಿ ಏನೂ ಮಾಡೋಕ್ಕಾಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಇವತ್ತು ಚಿಕ್ಕಬಳ್ಳಾಪುರದಲ್ಲಿ ಇರುವಂಥದ್ದು. ಅದೇ ರೀತಿಯ ಪರಿಸ್ಥಿತಿ ಎಲ್ಲ ದ್ರಾಕ್ಷಿ ತೋಟಗಳಲ್ಲೂ ಕೂಡ ಈ ರೀತಿಯ ಪರಿಸ್ಥಿತಿ ಇರುವಂಥದ್ದು. ಕಷ್ಟಪಟ್ಟು ಬೆಳೆದಂಥ ಬೆಳೆಗಳು ಇವತ್ತು ಕೈಗೆ ಬರದಂತಾಗಿ ಅನ್ನದಾತ ನಲಿಗೆ ಹೋಗ್ತಿರುವಂತಹ ದುಸ್ಥಿತಿ ಇವತ್ತು ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾಮ್ಯಾನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.